ಹಂಗೆ ರೆಸಿಡೆನ್ಶಿಯಲ್ ಪರ್ಪಸ್ ಗೆ ಏನಾದ್ರು ನೀವು ಒಂದ್ ಮನೆ ಕಟ್ಕೊಂಡೋದಕ್ಕೆ ಕನ್ಸಿನ್ ಮನೆ ಕಟ್ಟಬೇಕು ಜಾಗ ಇಲ್ಲ ಅಷ್ಟೊಂದ್ ಕಾಸ್ ಇಲ್ಲ ಅಂತ ಇದ್ರೆ ಡೆಫಿನೆಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಮ್ಮಿ ಪ್ರೈಸ್ ಅಲ್ಲಿ ನೀವು ಸೈಟ್ ಗಳನ್ನ ತಗೊಂಡು ನಿಮ್ ಕನ್ಸಿನ್ ಮನೆನ ಕಟ್ಕೊಬಹುದು ಅದು ಜೀರೋ ಪರ್ಸೆಂಟ್ ಇ ಎಂ ಐ ಅಲ್ಲಿ ಕೊಡ್ತಿದ್ದಾರೆ ಅವಲಂಬನೆಟಿಸ್ ಇರುವಂತ ಪ್ರಾಜೆಕ್ಟ್ ಫೀಟ್ ರೋಡ್ ಇದೆ ವಾಟರ್ ಕನೆಕ್ಷನ್ ಇದೆ ಎಲೆಕ್ಟ್ರಿಸಿಟಿ ಇದೆ ನಮ್ದೇ ಸ್ವಂತ ಬೋರ್ ಇದೆ ಇನ್ಫ್ಯಾಕ್ಟ್ ಯಾರಾದ್ರೂ ಕಸ್ಟಮರ್ ಸರ್ ನಮಗೆ ಕನ್ಸ್ಟ್ರಕ್ಷನ್ ಐಡಿಯಾ ಇಲ್ಲ ಅದಕ್ಕೊಂದು ಸೊಲ್ಯೂಷನ್ ಮಾಡ್ಕೊಡಿ ಅಂದ್ರೆ ಕನ್ಸ್ಟ್ರಕ್ಷನ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಓ ಮಾಡಿಸ್ಕೊಡ್ತೀರ ಆಲ್ರೆಡಿ ಹೇಳಿದಂಗೆ 5.5 ಲಕ್ಷದಿಂದ ನಿಮಗೆ ಸೈಟ್ ಸ್ಟಾರ್ಟ್ ಆಗ್ತಿದೆ ಸ್ವಲ್ಪ ಹಣ ಶಾರ್ಟೇಜ್ ಇರೋ ತರ ಆಗಲಿ ಅಥವಾ ನಮಗೆ ಬ್ಯಾಂಕ್ ಹೋಗಿ ನನಗೆ ಆ ಇಂಟರೆಸ್ಟ್ ಕಟ್ಟಕ್ಕೆ ಇಷ್ಟ ಇಲ್ಲ ಇಂಟರೆಸ್ಟ್ ಜಾಸ್ತಿ ಆಗಿದೆ ಅನ್ನೋ ತರ ಇರೋರಿಗೆ ಈ ಪ್ರಾಜೆಕ್ಟ್ ತಂದಿದೀವಿ ಹೌದು ಪ್ರಾಜೆಕ್ಟ್ ಅಲ್ಲಿ ಇನ್ಫ್ಯಾಕ್ಟ್ ನಿಮಗೆ ಮನೆ ಒಂದು ಕಾಣಿಸ್ತಾ ಇದೆ ನಾವು ಜಾಗ ತಗೊಂಡಿ ನಾವು ಲೇಔಟ್ ಫಾರ್ಮೇಷನ್ ಮಾಡಿದ ತಕ್ಷಣ ಒಬ್ರು ಕಸ್ಟಮರ್ ಪರ್ಚೇಸ್ ಮಾಡಿ ಇನ್ಫ್ಯಾಕ್ಟ್ ಆಗ್ಲೇ ಕೂಡ ಮನೆ ಸ್ಟಾರ್ಟ್ ಮಾಡಿದ್ರು ಅವರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯಾಲಾಗ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ನಂದು ಕಾವ್ಯದಿ ಬ್ಲಾಗರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸೊ ಐ ಡಿ ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಸೊ ಅಲ್ಲಿ ತುಂಬ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಡೈಲಿ ಯೂಸ್ಗೆ ಬೇಕಾಗಿರೋ ಅಂಥದ್ದು ಸೊ ಹೋಗಿ ಅಲ್ಲಿ ಕೂಡ ಚೆಕ್ಔಟ್ ಮಾಡಿ ಆ್ಯಂಡ್ ನನ್ನ ಪೇಜ್ನ ಫಾಲೋ ಮಾಡಿ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಏನರ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಇವ್ರದ್ದು ಆಫೀಸ್ ಅಡ್ರೆಸ್ ಎಲ್ಲಿದೆ ಅಂತ ನಿಮಗೆ ಎಕ್ಸಾಕ್ಟಾಗಿ ತೋರಿಸ್ತಾ ಇದ್ದೀನಿ ನೆಲ್ಮಂಗ್ಲ ಹತ್ರ ನಂದಿ ಗ್ರೂಪ್ಸ್ ಅಂತ ಹೇಳಿ ಸೊ ಇವರ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಚೆಕ್ ಮಾಡಿ ಅದನ್ನು ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರು ಸಿಗುತ್ತೆ ಅಥವಾ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅವರು ಕರೆಂಟ್ ಲೊಕೇಶನ್ನ ಕೂಡ ಕಳಿಸ್ಕೊಡ್ತಾರೆ ಸೊ ನೀವು ಆರಾಮಾಗಿ ಆಫೀಸ್ಗೆ ಬರ್ಬೋದು ನಂದಿ ಗ್ರೂಪ್ಸ್ ಅಂತ ಹೇಳಿ ಸೊ ನಾನು ಯಾಕೆ ನಿಮಗೆ ಆಫೀಸ್ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಗೊಂದು ಟ್ರಸ್ಟ್ ಬರಲಿ ಬಿಕಾಸ್ ತುಂಬ ಜನ ಕಮೆಂಟ್ಸ್ ಆಗ್ತೀರಾ ಸೈಟ್ ವೀಡಿಯೋಸ್ಗೆ ನಂಬೋದು ಹೇಗೆ ಮತ್ತು ಹೇಗೆ ನಂಬೋದು ಇಷ್ಟು ಕಮ್ಮಿ ರೇಟಲ್ಲಿ ಯಾಕೆ ಕೊಡ್ತಿದ್ದಾರೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದರ ಹಾಗೆ ಹೀಗೆ ಅಂತೆಲ್ಲ ಇಲ್ದಿರ ಯಾವುದನ್ನು ಪ್ರಮೋಟ್ ಮಾಡೋಕ್ಕಾಗಲ್ಲ ಅಥವಾ ನಿಮಗೆ ತಿಳಿಸ್ಕೊಡೋಕ್ಕಾಗೋದಿಲ್ಲ ನೀವು ನಮ್ಮನ್ನು ನಂಬ್ಕೊಂಡು ಹೋಗಿರ್ತೀರ ಸೊ ಹಾಗಾಗಿ ನಾನು ತಪ್ಪು ಇನ್ಫಾರ್ಮೇಷನ್ ಕೊಡೋಕ್ಕಾಗೋದಿಲ್ಲ ಬಟ್ ಅಗೇನ್ ಅಲ್ಲಿ ಎಷ್ಟು ಇನ್ಫಾರ್ಮೇಷನ್ ಸಿಕ್ಕಿರೋದು ಅಷ್ಟೇ ಕೊಟ್ಟಿರ್ತೀನಿ ಬಟ್ ಇದೆಲ್ಲ ನಿಮಗೆ ಡೀಟೇಲ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಆಫೀಸ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಮತ್ತು ನನಗೆ ಎಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದನ್ನು ಬಿಟ್ಟು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಡೈರೆಕ್ಟ್ ಡೈರೆಕ್ಟಾಗಿ ಇವ್ರಿಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಅವರ ಆಫೀಸ್ ಅಡ್ರೆಸ್ಗೆ ಕೂಡ ನೀವು ಡೈರೆಕ್ಟಾಗಿ ಆಫೀಸ್ಗೆ ಆಗಿ ಮುಖಾಮುಖಿ ಮಾತಾಡ್ಬೋದು ಆ್ಯಂಡ್ ಇನ್ನು ಅದು ಬಿಟ್ಟರೆ ನಿಮಗೆ ಏನಾದರೂ ನೀವು ಸೈಡ್ ತೊಗೊತಾ ಇದ್ದೀರಾ ಅಂದರೆ ಆಲ್ವೇಸ್ ಇಟ್ ಈಸ್ ಸಜೆಸ್ಟೆಡ್ ದಟ್ ಲೀಗಲ್ ಆಗಿ ಅಡ್ವೈಸ್ ತೊಗೊಳೋದು ಲಾಯರ್ ಹತ್ರ ಸೊ ಖಂಡಿತ ಅದನ್ನು ಮಾಡಿ ಯಾರೇ ಏನೋ ಹೇಳ್ತಾರೆ ಅಂತ ಅದನ್ನು ನಂಬಿಕೊಂಡು ಬ್ಲೈಂಡಾಗಿ ಯಾರೂ ಸೈಡ್ ತೊಗೊಳೋದಿಲ್ಲ ಬಿಕಾಸ್ ಅದು ನಮ್ಮ ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಬಿಕಾಸ್ ಅದು ಬ್ಯಾಗ್ ಬ್ಯಾಕ್ ಎಂಡಲ್ಲಿ ಏನಿರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ನನಗೂ ಅಲ್ಲಿ ಹೋಗಿ ಇವಾಗ ನಾನು ಪರಿಶೀಲನೆ ಮಾಡಿನೇ ವೀಡಿಯೋ ಮಾಡ್ತಿದ್ರು ಹೇಳಕ್ಕೆ ಬರೋದಿಲ್ಲ ಸೊ ಬೆಟರ್ ಸೇಫರ್ ಸೈಡ್ಗೆ ಇವ್ರ ಹತ್ರ ಆಫೀಸ್ ಹತ್ರ ಹೋಗಿ ಚೆಕ್ ಮಾಡಿ ಆ್ಯಂಡ್ ನೆಕ್ಸ್ಟು ಲೀಗಲ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೇ ನೀವು ಪರ್ಚೇಸ್ ಮಾಡಿ ಸೊ ಇಷ್ಟೆಲ್ಲ ಹೇಳಿ ನಾನು ಇವಾಗ ಡೀಟೇಲ್ಸ್ಗೆ ಬರ್ತಿದ್ದೀನಿ ಸೊ ಇದು ನೆಲ್ಮಂಗ್ಲ ಹೈವೇ ಕನೆಕ್ಷನ್ನು ಮತ್ತು ತುಮಕೂರು ಹೈವೇ ಕನೆಕ್ಷನಿಂದ ಜಸ್ಟ್ ನೈನ್ ಕಿಲೋಮೀಟರ್ಸಲ್ಲಿ ದೂರ ಬರುತ್ತೆ ತರ್ಟಿ ಫೋರ್ಟಿ ಸೈಟು ನಿಮಗೆ ಲೆವೆನ್ ಲ್ಯಾಕ್ಸ್ ಆಗುತ್ತೆ ಟ್ವೆಂಟಿ ತರ್ಟಿ ಸೈಟ್ಸು ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಜೀರೋ ಪರ್ಸೆಂಟಲ್ಲಿ ಇಂಟ್ರೆಸ್ಟ್ ಕೂಡ ಕೊಡ್ತಿದ್ದಾರೆ ಅಂದರೆ ಇ ಎಮ್ ಐ ಲೋನ್ಸ್ನ ಕೊಡ್ತಿದ್ದಾರೆ ಸೆವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ತರ್ಟಿ ಪರ್ಸೆಂಟ್ನ ನೋ ಕಾಸ್ಟ್ ಇ ಎಮ್ ಐ ಅಲ್ಲಿ ಕನ್ವರ್ಟ್ ಮಾಡ್ಕೊಬೋದು ಸೊ ಈ ಪ್ರಾಪರ್ಟಿಲಿ ನಿಮಗೆ ತರ್ಟಿ ಫೀಟ್ ರೋಡ್ ಬರುತ್ತೆ ಡಿ ಸಿ ಕನ್ವರ್ಷನ್ ಪ್ರಾಪರ್ಟೀಸ್ ಆಗಿರುತ್ತೆ ಆಮೇಲೆ ಈ ಖಾತಾ ಇರುತ್ತೆ ಇದು ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಡ್ರೈನೇಜು ಫೆನ್ಸಿಂಗ್ ಕಾಂಪೌಂಡು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಬೇಕಾಗಿರೋ ಎಲ್ಲ ಪ್ರಾಪರ್ಟೀಸ್ ಕೂಡ ಇದೆ ಆ್ಯಂಡ್ ನೆಲ್ಮಂಗ್ಲ ಮೆಟ್ರೋ ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ನೆಲ್ಮಂಗ್ಲದಲ್ಲಿ ಮೆಟ್ರೋ ಕೂಡ ಇದೆ ಸೊ ಅದು ಕೂಡ ನಿಮಗೆ ಈ ಪ್ರಾಪರ್ಟಿಸಿಂದ ತುಂಬಾ ನಿಯರ್ ಬೈ ಆಗುತ್ತೆ ಆ್ಯಂಡ್ ಹೈವೇ ಕನೆಕ್ಷನ್ಸು ನಿಮಗೆ ಫೈವ್ ಕಿಲೋಮೀಟರ್ಸಲ್ಲಿ ಕೂಡ ಸಿಗುತ್ತೆ ತುಮಕೂರು ಹೈವೇ ಕನೆಕ್ಷನ್ ಇದೆ ಆಮೇಲೆ ನೆಲ್ಮಂಗ್ಲ ಹೈವೇ ಕನೆಕ್ಷನ್ ವಿತಿನ್ ನೈನ್ ಕಿಲೋಮೀಟರ್ಸಲ್ಲಿ ಸಿಗುತ್ತೆ ಆ್ಯಂಡ್ ನೀವು ಇಲ್ಲಿ ಆರಾಮಾಗಿ ಹೋಮ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು ನಿಮ್ಗೆ ಏನಾದರೂ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಕನ್ಸ್ಟ್ರಕ್ಷನಲ್ಲೂ ಕೂಡ ಇವರು ಹೆಲ್ಪ್ ಮಾಡ್ತಾರೆ ಓನ್ ಬೋರ್ ವಾಟರ್ ಫೆಸಿಲಿಟಿ ಕೂಡ ಇದೆ ಟೋಟಲ್ ಸಿಕ್ಸ್ಟಿ ತ್ರೀ ಸೈಟ್ ಇದೆ ಆಲ್ರೆಡಿ ಸ್ವಲ್ಪ ಸೈಟ್ ಸೇಲ್ ಆಗಿಬಿಟ್ಟಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಇನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ರಿಮೈನಿಂಗ್ ಇದೆ ಸೊ ಖಂಡಿತ ಬೇಗ ಹೋಗಿ ನಿಮ್ಮ ಸೈಟನ್ನು ಬುಕ್ ಮಾಡ್ಕೊಳ್ಳಿ ಇಷ್ಟು ಕಮ್ಮಿ ರೇಟಲ್ಲಿ ಡಿ ಸಿ ಕನ್ವರ್ಷನ್ ಆಗಿರೋ ಸೈಟ್ಸು ಬೇರೆ ಎಲ್ಲೂ ಸಿಗೋದಕ್ಕೆ ನಿಮಗೆ ಚಾನ್ಸೇ ಇಲ್ಲ ಅದು ಇಷ್ಟು ಕಮ್ಮಿ ಪ್ರೈಸಲ್ಲಂತೂ ಆ್ಯಂಡ್ ಫೆನ್ಸಿಂಗ್ ಕೂಡ ಇದೆ ಕಾಂಪೌಂಡ್ ವಾಲ್ ಇದೆ ಸೊ ಪ್ರಾಪರ್ಟಿ ಎಲ್ಲ ನಿಮ್ಗೆ ಏನಿದೆ ಅದನ್ನು ಫೆನ್ಸಿಂಗ್ ಹಾಕಿ ಕವರ್ ಮಾಡಿದ್ದಾರೆ ಸೊ ಇನ್ನು ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಏನಿದೆ ನಾನು ಈಗಲೇ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಖಂಡಿತ ಯಾರಾದರೂ ಕಮ್ಮಿ ಬಜೆಟಲ್ಲಿ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಖಂಡಿತ ಇಲ್ಲಿಗೆ ವಿಸಿಟ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯಾಲಾಗ್ ಸೊ ನಾನಿವತ್ತು ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೆಸ್ಟೆಡ್ ವಿಡಿಯೋ ಜೊತೆಲಿ ಬಂದಿದ್ದೀನಿ ಏನು ಅಂದರೆ ನೆಲ್ಮಂಗ್ಲ ನಂದಿ ಗ್ರೂಪ್ಸ್ ಹತ್ರ ಬಂದಿದ್ದೀನಿ ಇಲ್ಲಿ ನಿಮಗೆ ಡಿ ಸಿ ಕನ್ವರ್ಷನ್ ಆಗಿರೋ ಸೈಟ್ಸು ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂದರೆ ಐದೂವರೆ ಲಕ್ಷದಿಂದ ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ಇವರತ್ರ ಹತ್ರ ಡೀಟೇಲ್ಸ್ ಎಲ್ಲ ಕೇಳ್ತೀನಿ ಶೇರ್ ಮಾಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಯ್ ಸರ್ ವೆಲ್ಕಮ್ ಟು ದ ಚಾನಲ್ ಓಕೆ ಸೊ ಸರ್ ಇಲ್ಲಿ ಡೀಟೇಲ್ಸ್ ಎಲ್ಲ ಹೇಳ್ತೀರಾ ಎಲ್ಲಿ ಬರುತ್ತಾ ಇದು ಪ್ರಾಪರ್ಟಿ ಎಕ್ಸಾಕ್ಟ್ ಆಗಿ ಅಂತ ಪ್ರಾಜೆಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮೊದಲ ಕೋಟೆ ಅಂತ ವಿಲೇಜ್ ನೆಲಮಂಗ್ಲಾ ಬಳಿ ಬರುತ್ತೆ ನೆಲಮಂಗ್ಲಾ ಇಂದ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಪ್ರಾಜೆಕ್ಟ್ ಗೆ ನೋಡಿರ್ಬೋದು ಇದೆ ನಮ್ಮ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಲ್ಲಿ ಇನ್ಫ್ಯಾಕ್ಟ್ ನಿಮ್ಗೆ ಮನೆ ಒಂದು ಕಾಣಿಸ್ತಾ ಇದೆ ನಾವು ಜಾಗ ತಗೊಂಡು ನಾವು ಲೇಔಟ್ ಫಾರ್ಮೇಶನ್ ಮಾಡಿದ ತಕ್ಷಣ ಒಬ್ಬ ಕಸ್ಟಮರ್ ಪರ್ಚೇಸ್ ಮಾಡಿ ಇನ್ಫ್ಯಾಕ್ಟ್ ಆಗ್ಲೇ ಕೂಡ ಮನೆ ಮಾಡಿದ್ರು ಪ್ರಾಜೆಕ್ಟ್ ಅಲ್ಲಿ ಆಲ್ ಬೇಸಿಕ್ ಕಮ್ಯುನಿಟೀಸ್ ನಾವು ಕವರ್ ಮಾಡಿದ್ದೇವೆ ತರ್ಟಿ ಫೀಟ್ ರೋಡ್ ಇದೆ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ನಮ್ದೇ ಸ್ವಂತ ಬೋರ್ ಇದೆ ಆ ಸ್ವಂತ ಬೋರ್ ಇಂದ ಪ್ರತಿ ಒಂದ್ ಸೈಡ್ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಇದು ಇನ್ಫ್ಯಾಕ್ಟ್ ವರ್ಕಿಂಗ್ ಅಲ್ಲಿ ಕೂಡ ಇದೆ ಅದು ಎಲೆಕ್ಟ್ರಿಸಿಟಿ ಕೂಡ ಫುಲ್ ಚಾರ್ಜ್ ಆಗಿದೆ ಸೊ ಒಂದೇ ಪೆಂಡಿಂಗ್ ಇರೋದು ಟಾರ್ ರೋಡ್ ಟಾರ್ ರೋಡ್ ಕೂಡ ಹಾಕ್ಸ್ಕೊಡ್ತೀವಿ ಇದು ಡಿ ಸಿ ಕೂಡ ಕಾಲೇಜ್ ಇದೆ ಸ್ಕೂಲ್ಗಳು ಗಳು ಇದಾವೆ ಇನ್ಫ್ಯಾಕ್ಟ್ ಈ ಪ್ರಾಜೆಕ್ಟ್ ಏನಿದೆ ಒಂದು ಹಳ್ಳಿಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿ ನೋಡಬಹುದು ಸುತ್ತಮುತ್ತ ಎಲ್ಲ ಮನೆಗಳಿದಾವೆ ಸೊ ಪ್ರಾವಿಷನ್ ಸ್ಟೋರ್ ಆಗಲಿ ಆಲ್ ಬೇಸಿಕ್ ನೀಡ್ಸ್ ಏನಿರುತ್ತೆ ಅದೆಲ್ಲ ಆಗ್ಲೇ ಕೂಡ ನೀವು ದೂರ ಹೋಗೋ ಅವಶ್ಯಕತೆ ಇಲ್ಲ ಹೌದು ಸೊ ನೀವು ನೋಡಿದಂಗೆ ಇದು ಒಂದು ರೆಸಿಡೆನ್ಶಿಯಲ್ ಪರ್ಪಸ್ಗೆ ಮಾಡಿರುವಂತ ಪ್ರಾಜೆಕ್ಟ್ ಇದು ಸೊ ಇಲ್ಲಿ ನಿಮ್ಗೆ ತರ್ಟಿ ಫೀಟ್ ರೋಡ್ ಕಾಣಿಸ್ತಿದೆ ಅಂಡ್ ಅವ್ರು ಆಲ್ರೆಡಿ ಹೇಳ್ದಾಗೆ ಒಂದು ಕಸ್ಟಮರ್ ಜಾಗನ ಪರ್ಚೇಸ್ ಮಾಡಿ ಮನೆ ಕೂಡ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮುಗ್ದಿದೆ ಅಂಡ್ ನಿಮ್ಗೆ ಇಲ್ಲಿ ಡ್ರೈನೇಜು ವಾಟರ್ ಫೆಸಿಲಿಟಿ ಎಲೆಕ್ಟ್ರಿಕ್ ಫೆಸಿಲಿಟೀಸ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ತೋರಿಸಿ ನೀವು ನೋಡ್ಬೋದು ಇಲ್ಲಿ ಎಲೆಕ್ಟ್ರಿಸಿಟಿ ಕಂಬಗಳೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಎಲ್ಲ ಆಲ್ರೆಡಿ ಇನ್ ವರ್ಕಿಂಗ್ ವರ್ಕಿಂಗಲ್ಲೇ ಇದೆ ಆ್ಯಂಡ್ ಹೋನ್ ಬೋರ್ವೆಲ್ ಇದೆ ಇವ್ರದ್ದು ಅಲ್ವಾ ಸರ್ ನಾವು ನೋಡಿದ್ವಲ್ಲ ಅಲ್ಲಿ ಆಗ್ಲೇ ಹೋನ್ ಬೋರ್ವೆಲ್ ಇದೆ ಇವ್ರದ್ದು ಸೊ ಎಲ್ಲ ಸೈಜ್ಗೂ ವಾಟರ್ ಫೆಸಿಲಿಟಿನ ಕನೆಕ್ಷನ್ ಕೊಟ್ಟಿದ್ದಾರೆ ಸೊ ಸರ್ ಈಗ ಜನ ನಮ್ಮ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ನೋಡ್ತಾ ಇರೋರು ಇಲ್ಲೇ ಬಂದು ಯಾಕೆ ತಗೋಬೇಕು ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ನಮ್ ನಿಮ್ಗೆ ಗೊತ್ತಾ ಇದೆ ನಿಮ್ ಹತ್ರ ನಮ್ದು ಇನ್ನೊಂದು ಪ್ರಾಜೆಕ್ಟ್ ಕೂಡ ಮಾಡ್ಸಿದ್ವಿ ತುಂಬಾ ರೀಚ್ ಆಗಿತ್ತು ತುಂಬಾ ಕಸ್ಟಮರ್ಸ್ ಬಂದ್ರು ನಿಮ್ಗೆಲ್ಲ ಜೆನ್ಯೂನ್ ಕಸ್ಟಮರ್ಸ್ ಬಂದಿದ್ರು ಇನ್ಫ್ಯಾಕ್ಟ್ ನಮ್ದು ಸಿಕ್ಸ್ಟಿ ಪರ್ಸೆಂಟ್ ಪ್ರಾಜೆಕ್ಟ್ ನ ಕ್ಲೋಸ್ ಮಾಡಿದ್ರೆ ನಿಮ್ ಕಸ್ಟಮರ್ಸ್ ಅಲ್ಲಿ ಸೊ ಕಸ್ಟಮರ್ಸ್ ಕೂಡ ನಾವ್ ಹೇಳಿದ್ವಿ ನಾವ್ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತೀವಿ ಸೊ ಅಲ್ಲಿ ಕೆಲವೊಬ್ರು ಕಸ್ಟಮರ್ಸ್ ಯಾರು ಸ್ಯಾಲ್ರಿ ಇರ್ತಿರ್ಲಿಲ್ಲ ಅಥವಾ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರ್ತಿದ್ರು ಅವ್ರು ನಮಗೆ ಕೇಳ್ತಿದ್ರು ಸರ್ ಯಾವ್ದಾದ್ರು ನಿಮ್ ಕಡೆಯಿಂದ ಇ ಎಮ್ ಐ ಅಂತ ಒಂದು ಪ್ರಾಜೆಕ್ಟ್ ತಗೊಂಡ್ ಬನ್ನಿ ಅಂತ ಸೊ ಆ ಉದ್ದೇಶವಾಗಿ ಈ ಪ್ರಾಜೆಕ್ಟ್ ಮಾಡಿದೀವಿ ಸೊ ಕೆಲವರು ಕಸ್ಟಮರ್ಸ್ಗೆ ಸ್ವಲ್ಪ ಹಣ ಶಾರ್ಟೇಜ್ ಇರೋ ತರ ಆಗಲಿ ಅಥವಾ ನಮಗೆ ಬ್ಯಾಂಕ್ ಹೋಗಿ ನನ್ಗೆ ಆ ಇಂಟ್ರೆಸ್ಟ್ ಕಟ್ಟಕ್ ಇಷ್ಟ ಇಲ್ಲ ಇಂಟ್ರೆಸ್ಟ್ ಅಷ್ಟು ಜಾಸ್ತಿ ಆಗಿದೆ ಅನ್ನೋ ತರ ಇರೋರಿಗೆ ಈ ಪ್ರಾಜೆಕ್ಟ್ ತಂದಿದೀವಿ ಸೊ ನಮ್ ಪ್ರಾಜೆಕ್ಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ನಾವು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಒನ್ ಇಯರ್ ಟೈಮ್ ಅಲ್ಲಿ ನೋ ಕಾಸ್ಟ್ ಇ ಐ ತರ ದುಡಿತಾ ಇರೋರ್ಗೆ ಪ್ರಾಪರ್ಟಿ ತಗೊಬೇಕು ಮನೆ ಕಟ್ಟಬೇಕು ಅಂತ ಏನಾದ್ರು ಆಸೆ ಇಟ್ಕೊಂಡಿರೋರಿಗೆ ಇವ್ರು ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ನಾನು ಆಲ್ರೆಡಿ ಹೇಳ್ದಂಗೆ ಐದೂವರೆ ಲಕ್ಷದಿಂದ ನಿಮ್ಗೆ ಸೈಡ್ ಸ್ಟಾರ್ಟ್ ಆಗ್ತಿದೆ ಅಷ್ಟೇ ಅಲ್ಲ ಸೆವೆಂಟಿ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ತರ್ಟಿ ಪರ್ಸೆಂಟ್ ನೋ ಕಾಸ್ಟ್ ಇ ಎಮ್ ಐ ಅಲ್ಲಿ ಕೊಡ್ತಾ ಇದ್ದಾರೆ ಒಂದು ವರ್ಷ ಟೈಮ್ ಕೊಡ್ತಾರೆ ನಿಮಗೆ ಒಂದು ವರ್ಷ ಟೈಮಲ್ಲಿ ರಿಮೈನಿಂಗ್ ತರ್ಟಿ ಪರ್ಸೆಂಟ್ನ ನೀವು ಕಂಪ್ಲೀಟ್ ಮಾಡ್ಬೋದು ಏನು ಇಂಟ್ರೆಸ್ಟ್ ಇರೋದಿಲ್ಲ ಜೀರೋ ಪರ್ಸೆಂಟ್ ಇ ಎಮ್ ಕೊಡ್ತಿದ್ದಾರೆ ಸೊ ಸರ್ ಬೇರೆ ಏನು ಫೆಸಿಲಿಟೀಸ್ ಅಂದ್ರೆ ಎಲ್ಲ ಆಲ್ ಅಮಿನಿಟೀಸ್ ಅಂತ ಕವರ್ ಮಾಡಿದೀವಿ ಹೇಳಿದಂಗೆ ನಿಮ್ಗೆ ಕಾಣಿಸ್ತಿರ್ಬೋದು ಲೇಔಟ್ ಕಾರ್ ರೋಡ್ ಕಾಣಿಸ್ತಿದೆ ಪೆಂಡಿಂಗ್ ಇರೋದು ಸೊ ಇದನ್ ಬಿಟ್ರೆ ಮಿಕ್ಕಿದ ಅಮ್ಯುನಿಟೀಸ್ ಕವರ್ ಮಾಡಿದೀವಿ ಸೊ ಬೇಸಿಕ್ ನೀಡ್ಸ್ ಅಂತ ಹೇಳಿ ವಾಟರ್ ಎಲೆಕ್ಟ್ರಿಸಿಟಿ ಏನ್ ಬೇಕು ಅದೆಲ್ಲ ಕವರ್ ಮಾಡಿದೀವಿ ಇನ್ಫ್ಯಾಕ್ಟ್ ಯಾರಾದ್ರೂ ಕಸ್ಟಮರ್ ಸರ್ ನಮ್ಗೆ ಕನ್ಸ್ಟ್ರಕ್ಷನ್ ಐಡಿಯಾ ಇಲ್ಲ ಅದಕ್ಕೊಂದು ಸೊಲ್ಯೂಷನ್ ಮಾಡ್ಕೊಡಿ ಅಂದ್ರೆ ಕೂಡ ಮಾಡ್ಸ್ಕೊಡ್ತಿವಿ ಮಾಡ್ಕೊಡ್ತಾರೆ ಸೊ ಮತ್ತೆ ಕವರ್ ಹೌದು ಎಲ್ಲ ಆಲ್ಮೋಸ್ಟ್ ಇಲ್ಲಿ ಹಾಗೆ ಜಲ್ಲಿ ಹಾಕಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕ್ಲೋಸ್ ಆಗೋ ರೋಡ್ ಕೂಡ ಮಾಡಿಸ್ಕೊಡ್ತಾರೆ ಅಂಡ್ ಒನ್ ಮೋರ್ ಥಿಂಗ್ ನಾನು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತೋರಿಸಿದೀನಿ ಕಾಂಪೌಂಡ್ ಫೆಸಿಲಿಟಿ ಕೂಡ ಇದೆ ಅಂದ್ರೆ ಫೆನ್ಸಿಂಗ್ ಹಾಕ್ಸಿದಾರೆ ಸೊ ಪ್ರಾಜೆಕ್ಟ್ ಏನಿದೆ ಪ್ರಾಜೆಕ್ಟ್ ಫುಲ್ಲು ಫೆನ್ಸಿಂಗ್ ಇಂದ ಕವರ್ ಆಗಿದೆ ಅಂಡ್ ಇವ್ರು ಆಲ್ರೆಡಿ ಹೇಳ್ದಂಗೆ ರೆಸಿಡೆನ್ಶಿಯಲ್ ಪರ್ಪಸ್ ಏನಾದ್ರು ನೀವು ಒಂದ್ ಮನೆ ಕಟ್ಕೊಳೋದಕ್ಕೆ ಕಣಸನ್ ಮನೆ ಕಟ್ಟಬೇಕು ಜಾಗ ಇಲ್ಲ ಅಷ್ಟೊಂದು ಕಾಸಿಲ್ಲ ಅಂತ ಇದ್ರೆ

ಓಕೆ ಪ್ರೈಸಿಂಗ್ ರೇಂಜ್ ಏನಿದೆ ಸರ್ ಇದು ನಮ್ ಟ್ವೆಂಟಿ ತರ್ಟಿನ ನಾವು ಫೈವ್ ಪಾಯಿಂಟ್ ಫೈವ್ ಲಾಕ್ ರೂಪೀಸ್ ಕೊಡ್ತಾ ಇದ್ದೀವಿ ಐದು ಲಕ್ಷಕ್ಕೆ ಇಪ್ಪತ್ತು ಮೂವತ್ತು ಸೈಟ್ ಸಿಗ್ತಾ ಇದೆ ಅದೇ ರೀತಿ ತರ್ಟಿ ಫೋರ್ಟಿ ಏನಿರುತ್ತೆ ಅದನ್ನ ಲೆವೆನ್ ಲಾಕ್ ರೂಪೀಸ್ ಕೊಡ್ತಾ ಇದ್ದೀವಿ ಓಕೆ ಓಕೆ ತರ್ಟಿ ಫೋರ್ಟಿ ಕೇವಲ ಹನ್ನೊಂದು ಲಕ್ಷ ರೂಪಾಯಿಗೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಆಂಡ್ ನೀವು ಜಾಗ ನೋಡಬಹುದು ನಾನು ವಿಡಿಯೋದಲ್ಲಿ ತೋರ್ಸಿದೀನಿ ಎಲ್ಲ ಫ್ಲಾಟ್ ಆಗಿದೆ ಎಲ್ಲೋ ನಿಮ್ಗೆ ಝಿಗ್ ಅಲ್ಲಿ ಎತ್ತ ಇಲ್ಲಿ ಕಮ್ಮಿ ಆತರ ಏನು ಇಲ್ಲ ಫುಲ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಫ್ಲಾಟ್ ಆಗಿದೆ ಲ್ಯಾಂಡು ನಿಮ್ಗೆ ಸೊ ನೀವೇನಾದ್ರೂ ಬಂದ್ರೆ ಪಕ್ಕ ಮನೆ ಕಟ್ಕೊಂಡು ಪೀಸ್ ಆಗಿ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು ಅಂಡ್ ಸರ್ ನನ್ನ ಪೇಜ್ ಕಡೆಯಿಂದ ಬರ್ತಾ ಇದ್ರೆ ಆಲ್ರೆಡಿ ಅವ್ರು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಬೇರೆ ಎಲ್ಲೂ ಸೈಟ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ಆದರೂ ಕೂಡ ಏನಾದ್ರು ನನ್ನ ಪೇಜಿಂದ ಬರ್ತಿದ್ರೆ ಡಿಸ್ಕೌಂಟ್ಸ್ ಕೊಡೋಕ್ಕಾಗತ್ತಾ ಲಾಸ್ಟ್ ಟೈಮ್ ಕೂಡ ಕಸ್ಟಮರ್ಸ್ ಸೇಮ್ ಕೇಳಿದ್ರು ಸ್ಟಾರ್ಟಿಂಗ್ ಕೂಡ ಕೊಡೋಣ ಮತ್ತೆ ಡಿಸ್ಕೌಂಟ್ ಆಪ್ಷನ್ ಬೇಡ ಆದ್ರಿಂದ ನಮ್ದು ಪ್ರಾಜೆಕ್ಟ್ ಏನಿದೆ ಡಿ ಸಿ ಕನ್ವರ್ಟೆಡ್ ಪ್ರಾಜೆಕ್ಟ್ ನೀವು ಐ ಗ್ಯಾರಂಟಿ ನಿಮಗೆ ಈ ಸಿಗೋದಕ್ಕೆ ಇಲ್ಲ ಖಂಡಿತ ಸರ್ ಸೊ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ನೆಲ್ಮಂಗ್ಲಾದಲ್ಲಿ ಅವ್ರದ್ದು ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ದೆ ನೀವು ನೋಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಹೋಗಿ ಚೆಕ್ಔಟ್ ಮಾಡಿ ಸೊ ಅದನ್ನ ಅವರು ಕನ್ವರ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅವಾಗ ಬಂದು ತುಂಬಾ ಜನ ಡಿಸ್ಕೌಂಟ್ ಕೊಡಿ ಅಂತ ಕೇಳಿದ್ದಾರೆ ಸೊ ಈಗ ಈ ವಿಡಿಯೋ ಮಾಡ್ತಾ ಇರೋ ಕಾರಣದಿಂದ ಫಸ್ಟ್ ಅವರು ಡಿಸ್ಕೌಂಟ್ ಪ್ರೈಸ್ ಇಟ್ಟು ಏನಿದೆಯೋ ಒರಿಜಿನಲ್ ಪ್ರೈಸ್ ನಿಮ್ಗೆ ಹೇಳ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ ಡಿ ಸಿ ಕನ್ವರ್ಷನ್ ಆಗಿರೋ ಜಾಗಕ್ಕೆ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಸೊ ಬನ್ನಿ ಜಾಗನ ವಿಸಿಟ್ ಮಾಡಿ ಸರ್ ನಿಮ್ಮ ಆಫೀಸ್ ಎಲ್ಲಿದೆ ಲೊಕೇಶನ್ ಹೇಳ್ತೀರಾ ನಮ್ ನೆಲ್ಮಂಗ್ಲ ಅಲ್ಲಿ ಆರ್ ಅಂತ ಹಾಸ್ಪಿಟಲ್ ಇದೆ ಹೌದು ಹಿಂಭಾಗನೇ ನಂದಿ ಗ್ರೂಪ್ಸ್ ಅಂತ ಒಂದು ಬಿಲ್ಡಿಂಗ್ ಇದೆ ನಂದಿ ನಂದಿ ಗ್ರೂಪ್ಸ್ ಬಿಲ್ಡಿಂಗ್ ಅಲ್ಲ ಸೆಕೆಂಡ್ ಫ್ಲೋರ್ ನಮ್ದು ಅಂತ ಓಕೆ ಸೊ ನೀವು ಅಡ್ರೆಸ್ ಗೆ ಬಂದ್ರೆ ನಂದಿ ಗ್ರೂಪ್ಸ್ ಅಂತ ಬಿಲ್ಡಿಂಗ್ ಇದೆ ಸೊ ನಾನು ಬೇಸಿಕಲಿ ಅಲ್ಲಿಗೆ ಬರೋದು ಯಾವಾಗಲೂ ಸೊ ಅಲ್ಲಿಂದ ನಿಮ್ಗೆ ಪ್ರಾಜೆಕ್ಟ್ ಎಲ್ಲಿ ಫ್ರೀ ವಿಸಿಟ್ ಕರ್ಕೊಂಡ್ ಬರ್ತಾರೆ ಬಂದು ಜಾಗ ತೋರಿಸಿ ರಿಟರ್ನ್ ನಿಮ್ಗೆ ಆಫೀಸ್ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ ಸೊ ಇವರು ಆಫೀಸ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನೇ ಡೌಟ್ ಇದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಹೆಲ್ಪ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಆದಷ್ಟು ಡೀಟೇಲ್ಸ್ ನಾನು ಶೇರ್ ಮಾಡಿದೀನಿ ಫೈನಲ್ ಆಗಿ ಸಬ್ಮಿಟ್ ಮಾಡ್ತೀವಿ ಸರ್ ಹೇಳ್ತೀರಾ ನಮ್ ನೋಡಿ ಒಂದು ಕನ್ಕ್ಲೂಡ್ ಮಾಡ್ಬೇಕು ಅಂದ್ರೆ ರೋಡ್ ಇದೆ ವಾಟರ್ ಕನೆಕ್ಷನ್ ಇದೆ ಎಲೆಕ್ಟ್ರಿಸಿಟಿ ಇದೆ ನಮ್ದೇ ಸ್ವಂತ ಬೋರ್ ಇದೆ ಸೊ ನೀವು ಜಾಗ ಇಷ್ಟ ಆದಲ್ಲಿ ನಮ್ಮ ಆಫೀಸ್ ಬನ್ನಿ ಟೆನ್ ತೌಸಂಡ್ ರುಪೀಸ್ ಪೇ ಮಾಡಿ ಬುಕ್ಲೆಟ್ ಹೋಗಿ ಲೀಗಲ್ ಆಗಿರೋ ಬುಕ್ಲೇಟ್ ಹೋಗಿ ಒನ್ ವೀಕಲ್ಲಿ ಟ್ರೈ ಆದರೆ ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ನಮ್ದು ಪ್ರಾಜೆಕ್ಟ್ ಏನಿದೆ ಇದು ಇಮಿಡಿಯೇಟ್ ಇರುತ್ತೆ ಅಂದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುತ್ತೆ ಓಕೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಫ್ಲಾಟ್ಸ್ ಅಂಡ್ ಸರ್ ಇದು ರಿಜಿಸ್ಟ್ರೇಷನ್ ಪ್ರೊಸೀಜರ್ ಬಗ್ಗೆ ಹೇಳ್ತೀರಾ ಎಷ್ಟು ದಿನ ತಗೊಳ್ಳುತ್ತೆ ಅವರು ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇವತ್ತು ಎಷ್ಟು ಇದ್ರೆ ಇವತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಇವತ್ತೇ ರಿಜಿಸ್ಟರ್ ಮಾಡ್ಕೊಂಡು ನಾಳೆಯಿಂದನೇ ಅವರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬಹುದು ಓಕೆ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ನಿಮಗೆ ಶೇರ್ ಮಾಡಿರ್ತೀನಿ ಇವರ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಇರುತ್ತೆ ಚೆಕ್ ಮಾಡಿ ಅಂಡ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತೀನಿ And thank you so much, sir. Thank you. Thanks for coming.